ಯುದ್ಧ ಭೂಮಿಯಿಂದ ಮೃತದೇಹವನ್ನು ತರೋದು ಸುಲಭವಾಗಿರಲಿಲ್ಲ. 21 ದಿನ ಸಮಯವನ್ನು ತೆಗೆದುಕೊಳ್ತು. ಉಕ್ರೇನ್ ವಿದ್ಯಾರ್ಥಿ, ಉಕ್ರೇನ್ನಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿ. ಸೊ ದಾವಣಗೆರೆಯ SS ಮೆಡಿಕಲ್ ಕಾಲೇಜಿಗೆ ದೇಹದಾನವನ್ನು ಮಾಡಲಾಗಿದೆ. ನವೀನ್ ಕುಟುಂಬಕ್ಕೆ ಧನ್ಯವಾದವನ್ನು SS ಮೆಡಿಕಲ್ ಕಾಲೇಜಿನವರು ಸಲ್ಲಿಸಿದ್ದಾರೆ. ಅಟಾನಮಿ ಡಿಪಾರ್ಟ್ಮೆಂಟ್ಗೆ ದೇಹವನ್ನು ತಂದು ಪರೀಕ್ಷೆಯನ್ನು ಮಾಡ್ತೀವಿ ಅಂತಂದಿದ್ದಾರೆ. ದೇಹಕ್ಕೆ ಎಷ್ಟು ಗಾಯಗಳಾಗಿವೆ, ಏನಿದೆ ಅದರ ಪರಿಸ್ಥಿತಿ, 21 ದಿನ ಇಟ್ಟಾಗ ಹೇಗಿರುತ್ತೆ ಬಾಡಿ, ಇವೆಲ್ಲವೂ ಕೂಡ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮಾಡೋದಕ್ಕೆ ಬಹಳ ಅನುಕೂಲವಾಗುತ್ತೆ. ಆ ಕುಟುಂಬದವರು ಅದನ್ನು ನಿರ್ಧಾರ ಮಾಡಿದ್ದೆ ಬಹಳ ಗಟ್ಟಿತನ ಬೇಕು. ಅದಕ್ಕೆ ನಿರ್ಧಾರ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ನಿರ್ಧಾರವನ್ನು ಮಾಡಿ ಮೆರವಣಿಗೆಯನ್ನು ಮಾಡಿ ಅದಾದ ನಂತರ ಹಸ್ತಾಂತರ ಮಾಡಿರುವಂಥ ದೃಶ್ಯವನ್ನು ನೋಡ್ತಾ ಇದ್ರೆ, ಇದು ಆ್ಯಂಬ್ಯುಲೆನ್ಸ್ ಮೂಲಕವಾಗಿ ಹಸ್ತಾಂತರ ಮಾಡ್ತಾ ಇದ್ದಂಥ ದೃಶ್ಯ. ಸೊ ಹಾವೇರಿಯ ವಿದ್ಯಾರ್ಥಿ, ಉಕ್ರೇನ್ನಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿ, ಉಕ್ರೇನ್ ವಿದ್ಯಾರ್ಥಿ ನವೀನ್ ದೇಹದಾನ ಅಲ್ಲ, ಅದು ಉಕ್ರೇನ್ ವಿದ್ಯಾರ್ಥಿ ಅಲ್ಲ, ಹಾವೇರಿಯ ವಿದ್ಯಾರ್ಥಿ, ಉಕ್ರೇನ್ನಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿ ನವೀನ್ ಅವರು ಮೃತದೇಹವನ್ನು ಇವತ್ತು SS ಮೆಡಿಕಲ್ ಕಾಲೇಜಿಗೆ ಹಸ್ತಾಂತರವನ್ನು ಮಾಡಿದ್ದಾರೆ. ಇಡೀ ಊರಿನ ತುಂಬ ಇವತ್ತು ಅದನ್ನು ಮೆರವಣಿಗೆಯನ್ನು ಮಾಡಿದರು. ಮೆರವಣಿಗೆಯನ್ನು ಮಾಡಿ ಜನ ಎಲ್ಲಾದರೂ ಜೊತೆಗೆ ನಿಂತ್ಕೊಂಡಿದ್ರು. ಸೊ ನಿಂತು ಅದನ್ನೆಲ್ಲ ಊರಿನೆಲ್ಲ ಜನನೂ ಕೂಡ ಅದಕ್ಕೊಂದು ನಮಸ್ಕಾರವನ್ನು ಸಲ್ಲಿಸಿದರು. ಅಂತಿಮ ದರ್ಶನವನ್ನು ಪಡ್ಕೊಂಡ್ರು, ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಪ್ರಾರ್ಥಿಸಿದರು. ಅದಾದ ನಂತರ ಈ ಆ್ಯಂಬ್ಯುಲೆನ್ಸ್ಗೆ ಹಸ್ತಾಂತರ ಮಾಡಿ ಆ್ಯಂಬ್ಯುಲೆನ್ಸ್ ನೇರವಾಗಿ SS ಮೆಡಿಕಲ್ ಕಾಲೇಜಿಗೆ ಈಗ ಹೋಗ್ತಾ ಇದೆ. SS ಮೆಡಿಕಲ್ ಕಾಲೇಜಿಗೆ ದೇಹವನ್ನು ದಾನವನ್ನು ಮಾಡಿದ್ದಾರೆ ತಂದೆ ತಾಯಿ. ಸೊ ಆ ನಿರ್ಧಾರಕ್ಕೆ ಯಾಕೆ ಬಂದರು ಅನ್ನೋದು ಗಮನಿಸೋದಾದರೆ, ಒಂದು ಮೃತಪಟ್ಟಿದ್ದಾನೆ ಅಂದ ತಕ್ಷಣ ಅದಕ್ಕೆ ಗೊತ್ತಾದಾಗ ದೇಹ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಹಾಗಾಗಿ ಕಾರ್ಯವನ್ನು ಮಾಡದೇ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ಕಾರ್ಯವನ್ನೆಲ್ಲ ಮಾಡಿದರು. ಅದಾದ ನಂತರ ಇನ್ನೊಂದು ಅವನ ಆಸೆಯ ರೀತಿಯಲ್ಲಿ ಅದನ್ನು ಕೊಟ್ಟಿದ್ದಾರೆ. ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಚಳಗೇರಿ ಗ್ರಾಮಸ್ಥರು ಮೆರೆದಿದ್ದಾರೆ. ಇಡೀ ರಾಜ್ಯಕ್ಕೆ ಚಳಗೇರಿ ಗ್ರಾಮ ಈಗ ಮಾದರಿಯಾಗಿದೆ. ನವೀನ್ ಮೃತದೇಹ ಕಾಲೇಜಿಗೆ ಹಸ್ತಾಂತರದ ಹಿಂದೆ ಇತಿಹಾಸವೇ ಇದೆ. ಈ ಹಿಂದೆ ಇಬ್ಬರ ದೇಹವನ್ನು ಕೂಡ ದಾನ ಮಾಡಲಾಗಿತ್ತು. ಸೊ ನಾಗಭೂಷಣ ಕರ್ಜಗಿ, ಶಿವನಗೌಡ ಎಂಬುವರ ದೇಹವನ್ನು ಕೂಡ ಕಾಲೇಜಿಗೆ ದಾನವನ್ನು ಮಾಡಲಾಗಿತ್ತು. ಇದೇ ಮಾರ್ಗವನ್ನು ಈಗ ನವೀನ್ ಪೋಷಕರು ಕೂಡ ಅನುಸರಿಸಿದ್ದಾರೆ. ಪಬ್ಲಿಕ್ ಟಿವಿ ಜೊತೆಗೆ ಮಾಹಿತಿಯನ್ನು ಗ್ರಾಮಸ್ಥರು ಹಂಚಿಕೊಂಡಿದ್ದಾರೆ. ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆದಿರುವಂಥ ಚಳಗೇರಿಯ ಗ್ರಾಮಸ್ಥರು, ಆ ಗ್ರಾಮದಲ್ಲಿರುವಂಥವರೇನಿದ್ದಾರೆ, ಈಗಾಗಲೇ ಎರಡು ದೇಹವನ್ನು ದಾನ ಮಾಡಿದ್ದಾರೆ ಆಸ್ಪತ್ರೆಗೆ, ಈಗ ಮತ್ತೊಂದು ದೇಹವನ್ನು ದಾನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಆ ಗ್ರಾಮಸ್ಥರಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥ ಗಟ್ಟಿತನ ಇದೆಯಲ್ಲ, ಅದು ಸುಲಭದ್ದಲ್ಲ. ವಿದ್ಯಾರ್ಥಿಗಳಿಗೆ ಓದೋದಕ್ಕೋಸ್ಕರ, ವಿದ್ಯಾರ್ಥಿಗಳ ಅಧ್ಯಯನಕ್ಕೋಸ್ಕರ ಸುಲಭ ಆಗುತ್ತೆ ಅಂತೇಳಿ ಏನು ಹೇಳಿದ್ದಾರೆ ನೋಡಿ. ನವೀನ್ ಗ್ರಾಮ ಚಳಗೇರಿ ಒಂದು ರಾಜ್ಯಕ್ಕೆ ಮಾದರಿ ಆಗಿರುವಂತಹ ಗ್ರಾಮ. ಯಾಕಂದ್ರೆ ನವೀನ್ ಮೃತದೇಹ ಇವತ್ತು ಮೆಡಿಕಲ್ ಕಾಲೇಜ್ಗೆ ಹಸ್ತಾಂತರಗೊಳ್ತಾ ಇದೆ. ಇದು ಕೇವಲ ಇದು ಮೊದಲಲ್ಲ, ಈ ಹಿಂದೆ ಇಬ್ಬರು ಕೂಡ ಇದೇ ಗ್ರಾಮದಲ್ಲಿ ದೇಹದಾನವನ್ನ ಮಾಡಿದ್ರು. ಈ ಮುಖಾಂತರ ಸಾವಿನಲ್ಲಿಯೂ ಕೂಡ ಈ ಗ್ರಾಮ ಸಾರ್ಥಕತೆ ಮೆರಿತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನವೀನ್ ದೇಹ ಇಡೀ ಉಕ್ರೇನ್ ಇಂದ ಬರಬೇಕಾದ್ರೆ ಅವ್ರ ತಂದೆ ತಾಯಿಗಳು ದೇಹ ಬರಲಿ ಅಂತ ಕಾಯ್ತಾ ಇದ್ರು. ದೇಹ ಬಂದ ಮೇಲೆ ಸಾರ್ಥಕತೆ ಮಾತನ್ನ ಮಾತಾಡಿದ್ರು. ಅವರು ಹೇಳಿದ್ದೇನೆಂದ್ರೆ ನಮ್ಮ ಮಗ ದೇಹವನ್ನು ನಾವು ಹಸ್ತಾಂತರ ಮಾಡ್ತೀವಂತ. ಸೊ ಈ ಇತಿಹಾಸವನ್ನು ಕೆದಕಿದಾಗ ಒಂದು ಅಂಶ ಗೊತ್ತಾಗುತ್ತೆ ಪಬ್ಲಿಕ್ ಟಿವಿಗೆ, ಅದೇನೆಂದ್ರೆ ಈ ಗ್ರಾಮದಲ್ಲಿ ಈಗಾಗಲೇ ಇಬ್ಬರು ಸಹ ಇದೇ ರೀತಿಯಾಗಿ ದೇಹದಾನವನ್ನು ಮಾಡಿದ್ರು ಅಂತ. ಈ ಬಗ್ಗೆ ಮಾಹಿತಿ ನೀಡಲು ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ. ನಮ್ಮ ರಾಜ್ಯಕ್ಕೆ ನಿಮ್ಮ ಗ್ರಾಮ ನಿಜಕ್ಕೂ ಕೂಡ ಒಂದು ಮಾದರಿ, ಯಾಕಂದ್ರೆ ಸಾವಿನಲ್ಲೂ ಕೂಡ ಸಾರ್ಥಕವನ್ನು ಮರಿತಾ ಇದ್ದಾರೆ. ಏನ್ ಸರ್ ಈಗ ಬಾಡಿ ಡೊನೇಟ್ ಯಾರೆಲ್ಲ ಮಾಡಿದ್ದಾರೆ? ಸರ್ ಇದು ನಮ್ಮೂರಿಗಿದು ಮೂರನೇದು ಬಾಡಿ ಇದು, ನಾವು ಡೊನೇಟ್ ಮಾಡ್ತಾ ಇರೋದು. ಇದು ನಮ್ಮ ಊರು ಓದಿದ್ದ ಅಂದರೆ ನಾಗಭೂಷಣ ಕರ್ಜಿ ಅಂತ ಒಬ್ಬರು ಕಣ್ದಾನ ಮಾಡಿದ್ರು. ಒಬ್ಬರು ಇವರು ಮುದ್ಕಂಗೌಡರು, ಶಿವಮೊಗ್ಗ ಮುದ್ಕಂಗೌಡರು ಅನ್ನೋರು ಬಾಳೆನ ಡೊನೇಟ್ ಮಾಡಿದ್ರು. ಹಿಂದೆ ಒಂದು ಸುಮಾರು ಒಂದು 8 ವರ್ಷದಿಂದನೇ ಮಾಡಿದ್ರು ಅವರು. ಈಗಿದು ಮೂರನೇದ್ರಿ, ನಾವು ನಮ್ಮ ಊರದಿದ್ದ ತಂದೆ ಅವ್ರು ಸ್ವಪ್ರೇರಿತವಾಗಿ ಕೊಡ್ತಾ ಇರೋದು ಇಚ್ಛಾನುಸಾರ. ಇದು ಮೂರನೇದು ಡೊನೇಟ್ ಮಾಡ್ತಾ ಇರೋದು. ಏನೋ ಒಂದು ಅವರೆಲ್ಲ ಇಚ್ಛಾ ಶಕ್ತಿ ಮಕ್ಳಿಗೆ ಮುಂದೆ ನಾವು ಯಾರು ಕೊಡಲಿದ್ರೆ ಏನೋ ತಪ್ಪು ಅಲ್ಲಿ ಇದಕ್ಕೆ ಬೇಕಂದು ಪ್ರಯೋಗಕ್ಕೆ ಬೇಕಂದು ಕೊಡ್ತಾ ಇದಾರೆ ಎಲ್ಲರೂ. ಇದು ಮೂರನೇದು ನಾವು ಕೊಡ್ತಾರೆ ಚೈರಿಂದ. ಸರ್ ಈಗ ಸಾವಿನಲ್ಲಿ ಸಾರ್ಥಕತೆಯನ್ನು ಮರೆಯುವಂಥದ್ದು ಸಹಜ ಮಾತಲ್ಲ ಸರ್. ಬಾಡಿಯನ್ನು ದೇಹವನ್ನು ಮುಕ್ತಿ ನೀಡಬೇಕಂದ್ರೆ ಉಳಬೇಕು ಅಥವಾ ಸುಡಬೇಕು, ಈ ಥರದ್ದು ಒಂದು ಕಾರ್ಯಗಳಿರ್ತಾವೆ. ಆದರೆ ಈ ರೀತಿಯಾಗಿ ಕೊಟ್ಟು ಮಾದರಿ ಆಗ್ತಿರುವಂಥದ್ದು ನಿಜಕ್ಕೂ ಒಂದು ಗ್ರೇಟ್ ಅಂತ ನಿಮ್ಮ ಗ್ರಾಮ. ಹೌದೌದು ರೀ, ಭಾರಿ ಗ್ರೇಟ್ ರೀ. ಯಾಕಂದರೆ ಇದು ಎಲ್ಲರಿಗೂ ಮನಸ್ಸು ಬರಲ್ರಿ. ನಾವು ಒಬ್ಬರು ಯಾರೋ ಅನುಯಾಯಿಗಿರ್ತಾರೆ, ಒಬ್ರು ಕೊಟ್ಟರೆ ಒಬ್ರು ಕೊಡೋದು, ಇಲ್ಲ ಒಬ್ರು ಕೊಳ್ಳಿದ್ರೆ ಯಾರು ಕೊಡಲ್ಲ ಆ ಟೈಪು. ಇದು ಏನೋ ಒಂದು ನಮ್ಮೂರದ ಒಂದು ಏನೋ ನಮಗೆ
ಖುಷಿ ಆಗ್ತಾ ಇದೆ ಮುಂದೆ ಯಾಕಂದ್ರೆ ಒಬ್ರಿಗೊಬ್ರು ವಿದ್ಯಾರ್ಥಿಗಳಿಗೆ ಒಂದು ಬೇಕಲ್ಲ ಅನುಕೂಲ ಆಗುತ್ತೆ ಕೊಡೋದ್ರದ್ದ ಅದೇ ಒಂದು ದೇಶದ ಕೊಡ್ತಾ ಇದ್ರೆ ಎಲ್ಲ ನಮ್ಮಲ್ಲಿ ಓಕೆ ಇನ್ನು ನವೀನ್ ಮೃತದೇಹವನ್ನು ಕೂಡ ದಾವಣಗೆರೆ ಕಾಲೇಜಿಗೆ ಕೊಡಲು ಪಾಲಕರು ನಿರ್ಧರಿಸಿದ್ದು ಈ ನಿರ್ಣಯಕ್ಕೆ ಏನು ಹೇಳ್ತಿರ್ತಾರೆ ತಾವು ಇದು ಅವನ ಇಚ್ಛೆ ಅದು ನಾನು ಡಾಕ್ಟರ್ ಆಗಬೇಕು ಒಂದು ಬಹಳ ದಿನದ ಸಣ್ಣದಿಂದ ಆಸೆ ಇತ್ತದು ಅದು ಈಡೇರಲಿಲ್ಲ ಅದು ಈಡೇರಲ ಕಾರಣಕ್ಕೆ ಆ ವಿದ್ಯಾರ್ಥಿಗಳು ಮುಟ್ಲಿ ಅನ್ನೋದು ತಂದೆ ತಾಯಿಗಳು ಅವನ್ನ ಸತ್ತಲ್ಲೂ ಸಾವಿನಲ್ಲಿಯೂ ಅವರ ಆಸೆಯನ್ನು ಈಡೇರಿಸಿದ್ದಾರೆ ಆಸೆ ಈಡೇರಿಸಿ ಅವ್ರ ತಂದೆ ತಾಯಿ ಅನ್ನ ಬೇಡಿಕೆಯಂತೆ ಮಗನ ಆಸೆಯಂತೆ ತಂದೆ ತಾಯಿನೂ ಅದಕ್ಕೆ ಮನಸ್ಸು ಮಾಡಿ ನಾವು ಮಗನ ಬಾಡಿನ ನಾವು ಓದಕ್ಕಾಗಲಿಲ್ಲ ಅವನು ಸೇವೆ ಮಾಡೋದಾಗಲಿಲ್ಲ ಬಾಡಿನಾರ ಕೊಟ್ಟು ನಾವು ಒಂದು ಸಾವಿನಲ್ಲಿ ಒಂದು ಇದನ್ನು ಕಾಣೋಣ ಅಂದ ಅವನ ಸಾವಿನಲ್ಲಿ ಒಂದು ಇದಾಗಲಿ ಅಂದು ಸಂಸಾರ ಸಿಗಲಿ ಅಂದು ಬಾಡಿ ಡೊನೇಟ್ ಮಾಡಿದ್ದಾರೆ ಸ್ವ ಇಚ್ಛೆಯಿಂದ ಮಾಡಿದ್ದಾರೆ ಎಲ್ಲ ಸರ್ ಇನ್ನು ಇದೇ ರೀತಿಯಾಗಿ ಈ ಸಾರ್ಥಕತೆ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮರೆಯುವಂಥದ್ದು ಕಾರ್ಯ ನಿಮ್ಮ ಗ್ರಾಮದಿಂದ ನಡೆಯುತ್ತಾ ಅಂತ ಅಂದರೆ ಇನ್ನು ಯಾರಾದರೂ ಇನ್ ಕೇಸ್ ಯಾರಾದರೂ ಮೃತಪಟ್ಟಾಗಿರ್ಬೋದು ಅಥವಾ ನೇತ್ರದ ಅನೇತ್ರದ ಕೆಲಸಗಳನ್ನು ನಡೀತಾರೆ ಹೌದು ಇದು ಏನಂದ್ರೆ ವಂಶಪರಕ್ಕೆ ಬಂದ್ಬಿಟ್ಟಿದೆ ಈಗ ಹಿಂದಿದ್ದ ಯಜಮಾನರು ಕೊಡ್ತಾರೆ ಮುಂದಾದರೂ ಕೊಡೋರು ಯಾರಾದರೂ ಸ್ವ ಇಚ್ಛೆಯಿಂದ ಅನೌನ್ಸ್ ಮಾಡ್ತಾರೆ ಮಾಡಿ ಕೊಡ್ತಾರ ನಮಗೆ ಆಸೆ ಇದ್ರಿ ಎಲ್ಲ ಇದು ಒಂದು ಗ್ರಾಮಸ್ಥರ ಮಾತು ನಿಜಕ್ಕೂ ಕೂಡ ಒಂದು ದೇಹಕ್ಕೆ ಮುಕ್ತಿ ಸಿಗೋದು ಅದು ಸಂಸ್ಕಾರ ಆದಾಗ ಆದರೆ ಅಂತಹ ಒಂದು ದೇಹವನ್ನು ಮೆಡಿಕಲ್ ಕಾಲೇಜ್ಗೆ ಅನುಕೂಲವಾಗಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅಂತ ಈ ಗ್ರಾಮಸ್ಥರು ತ್ಯಾಗವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಒಂದು ಗ್ರೇಟ್ಫುಲ್ ಥಿಂಕ್ ಅಂತ ಹೇಳ್ಬೋದು ಹೀಗಾಗಿ ಚಳ್ಳಕೆರೆ ಗ್ರಾಮ ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂಥದ್ದು ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಹಾವೇರಿ